ಮೋದಿ ಹಸಿ ಬಿಸಿ ಸುಳ್ಳುಗಳು, ಹಬೆ ಆಡದೇ ಇರೋ ಪಾತ್ರೆಯಲ್ಲಿ ಅಡುಗೆ ಮಾಡಿ ಬಡಿಸೋ ಕಲೆ ಮೋದಿಜಿಗೆ ಮಾತ್ರ ಗೊತ್ತಿರೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ .com. ನಾನು ಜಿ ಎಂ ಪವಿತ್ರ. ನೀರಿನ ಆಳದಲ್ಲಿ ಹೋದಾಗ ಉಳಿದವರು ಆಕ್ಸಿಜನ್ ಮಾಸ್ಕ್ ಹಾಕೊಂಡ್ರೆ ಮೋದಿ ಮಾತ್ರ ಟ್ರಾನ್ಸ್ಪರೆನ್ಸಿ ಇರುವಂತ, ಅಂದ್ರೆ ಬಾಹ್ಯಾಕಾಶಕ್ಕೆಲ್ಲ ಹೋಗುವಾಗೆಲ್ಲ ಹಾಕೊಳ್ತಾರೆ ನೋಡಿ ಸೈಂಟಿಸ್ಟ್ಗಳು, ಆ ರೀತಿ ಮಾಸ್ಕ್ ಅನ್ನ ಯೂಸ್ ಮಾಡ್ತಾರೆ. ಯಾಕೆ ಗೊತ್ತಾ? ಏ, ಯಾರದ ಎಡಿಟರ್ ಫೋಟೋಶೂಟ್ ಅಂತ ಹೇಳಿದ್ದು? ಸುಮ್ಮನೆ ಫೋಟೋಶೂಟ್. ಸೊ ಯಾಕೆ ಗೊತ್ತಾ? ಮುಖ ಕಾಣೋದಕ್ಕೆ. ಸೊ ಇದೆಲ್ಲ ಕಲೆ ಇರೋದು ಒನ್ ಆ್ಯಂಡ್ ಓನ್ಲಿ ನಮ್ಮ ಪ್ರಧಾನಿ ಬಳಿ ಮಾತ್ರ. ಸೊ ವೆಲ್ಕಮ್ ಟು ಮೋದಿ ಸುಳ್ಳುಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶದ ಲಾಲ್ಗಂಜ್ನಲ್ಲಿ ನಡೆದ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿ, CAA ಮೋದಿಯವರ ಭರವಸೆಗೆ ಸಾಕ್ಷಿಯಾಗಿದೆ, ಭಾರತದ ವಿಭಜನೆಯ ಕಠಿಣ ಪರಿಣಾಮಗಳನ್ನು ಎದುರಿಸಿದ 6 ಅಲ್ಪಸಂಖ್ಯಾತರಿಗೆ ಸೇರಿದ CAA ಅಡಿಯಲ್ಲಿ ಅನೇಕ ಜನರು ಪ್ರಮಾಣ ಪತ್ರಗಳನ್ನು ಪಡೆದಿದ್ದಾರೆ. ಅವರು ತಮ್ಮ ಮತ ಬ್ಯಾಂಕಿನ ಭಾಗವಾಗದ ಕಾರಣ ಮತ್ತು CAA ವಿರುದ್ಧ ಸುಳ್ಳುಗಳ ಜಾಲವನ್ನು ಸೃಷ್ಟಿಸಿದ್ರಿಂದ ಇಂಡಿಯಾ ಮೈತ್ರಿಕೂಟವು ಅವರ ಬಗ್ಗೆ ಎಂದಿಗೂ ಕಾಳಜಿ ವಹಿಸಿಲ್ಲ, CAA ಉಳಿಯತ್ತೆ ಮತ್ತು ಭಾರತಕ್ಕೆ ಸಂಯೋಜಿತವಾಗಿರುವಂಥ ಎಲ್ರಿಗೂ ಪೌರತ್ವವನ್ನು ನೀಡತ್ತೆ ಅಂತ ಸುಳ್ಳು ಭಾಷಣಗಳನ್ನೇ ಮಾಡ್ತಿದ್ದಾರೆ. ಮೋದಿ ಕಿ ಗಾರಂಟಿ ಕಾ ಮತ್ಲಬ್ ಕ್ಯಾ ಹೋತಾ ಹೈ ಇಸ್ಕಾ ತಾಜಾ ಉದಾಹರಣ CAA ಕಾನೂನ್ ಹೈ CAA ಕಾನೂನ್ ಹೈ ಔರ್ ಆಪ್ನೆ ದೇಖಾ ಹೋಗಾ ಕಲ್ ಹಿ CAA ಕಾನೂನ್ ಕೆ ತಹತ್ ಶರಣಾರ್ಥಿಯೋ ಕೋ ಭಾರತ್ ಕಿ ನಾಗರಿಕತಾ ದೇನೆ ಕಾ ಕಾಮ್ ಶುರು ಹೋ ಗಯಾ. ಪಹಲೆ ಲೋಟ್ ಕೋ ಆಲ್ರೆಡಿ ನಾಗರಿಕತಾ ದಿ ಗಯಿ ಔರ್ ಯೇ ಸಭಿ ಭಾಯಿ ಬಹನ್ ಹಿಂದೂ ಹೈ, ಸಿಖ್ ಹೈ, ಬೌದ್ಧ ಹೈ, ಜೈನ್ ಹೈ, ಪಾರ್ಸಿ ಹೈ, ಇಸಾಯಿ ಹೈ, ಔರ್ ಯೇ ವೋ ಲೋಗ್ ಹೈ ಜೋ ಶರಣಾರ್ಥಿ ಬನ್ ಕರ್ಕೆ ಲಂಬೆ ಅರ್ಸೆ ಸೆ ಹಮಾರೆ ದೇಶ್ ಮೇ ರಹ ರಹೆ ಹೈ. ಯೇ ವೋ ಲೋಗ್ ಹೈ ಜೋ ಧರ್ಮ ಕೆ ಆಧಾರ ಪರ್ ಹುಯೆ ಭಾರತ್ ಕೆ ಬಂಟ್ವಾರೆ ಕಾ ಶಿಕಾರ್ ಹುಯೆ. ಔರ್ ಮಜಾ ದೇಖಿಯೇ, ಯೇ ಮಹಾತ್ಮ ಗಾಂಧಿ ಕಾ ನಾಮ ಲೇಕರ್ ಕೆ ಸತ್ತಾ ಕಿ ಸೀಡಿಯಾಂ ತೋ ಚಡ್ ಜಾತೆ ಹೈ ಲೇಕಿನ್ ಮಹಾತ್ಮ ಗಾಂಧಿ ಕೆ ಬಾತೋ ಕೋ ಯಾದ ನೀ ರಖತೆ ಹೈ. ಖುದ್ ಮಹಾತ್ಮ ಗಾಂಧಿ ನೇ ಭರೋಸಾ ದಿಯಾ ಥಾ ಕಿ ವೋ ಕಭಿ ಭಿ ಭಾರತ ಆ ಸಕ್ತೆ ಹೈ. 70 ವರ್ಷೋ ಮೇ ಹಜಾರೋ ಪರಿವಾರ ಪ್ರತಾಡನಾ ಝೇಲ್ ಕರ್ಕೆ ಅಪ್ನಿ ಬೇಟಿಯೋ ಕಿ ಇಜ್ಜತ್ ಬಚಾನೆ ಕೆ ಲಿಯೆ ಅಪ್ನಾ ಧರ್ಮ ಅಪ್ನಿ ಸಂಸ್ಕೃತಿ ಅಪ್ನಿ ಪರಂಪರಾ ಕೋ ಬಚಾನೆ ಕೆ ಲಿಯೆ ಮಜಬೂರನ್ ಮುಸೀಬತ್ ಕೆ ಮಾರೆ ಭಾರತ ಮಾ ಕಿ ಕೋಖ್ ಮೇ ಆಕರ್ ಕೆ ಶರಣ್ ಲಿಯಾ. ಲೇಕಿನ್ ಕಾಂಗ್ರೆಸ್ ನೇ ಇನ್ಕಿ ಕಭಿ ಸೂದ್ ನಹೀ ಲಿ, ಕ್ಯೋಂಕಿ ಯೇ ಕಾಂಗ್ರೆಸ್ ಕೆ ವೋಟ್ ಬ್ಯಾಂಕ್ ನಹೀ ಥೆ. ಔರ್ ಯೇ ಲೋಗ್ ಕೌನ್ ಹೈ ಜ್ಯಾದಾತರ್ ಇತ್ಮೇ ಮೇರೆ ದಲಿತ್ ಭಾಯಿ ಬಹನ್ ಹೈ, ಮೇರೆ ಓಬಿಸಿ ಸಮಾಜ ಕೆ ಭಾಯಿ ಬಹನ್ ಹೈ, ಮೇರೆ ಪಿಛಡೆ ಭಾಯಿ ಬಹನ್ ಹೈ. ಔರ್ ಇಸ್ಲಿಯೆ ಇನ್ ಪರ್ ವಹಾ ತೋ ಜುಲ್ಮ ಹುವಾ ಹಿ ಹುವಾ, ವೋಟ್ ಬ್ಯಾಂಕ್ ಕೆ ರಾಜನೀತಿ ಮೇ ಡೂಬೆ ಹುಯೆ ಯಹಾ ಕೆ ಕಾಂಗ್ರೆಸ್ ಕಿ ಸರ್ಕಾರೋ ನೇ ಭಿ ಔರ್ ಉನ್ಕೆ ಸಾಥಿಯೋ ನೇ ಭಿ ಇನ್ ಪರ್ ಜುಲ್ಮ ಕರ್ನೆ ಮೇ ಕೋಯ್ ಕಮಿ ನಹೀ ರಖಿ. ಜನರಿಗಿಂತ ಮುಖ್ಯವಾದದ್ದು ದೇಶದಲ್ಲಿ ಏನಿದೆ, ಜನನಾಯಕರಿಗೆ ಜನರೇ ಸರ್ವಸ್ವ ಆಗಿರಬೇಕು. ಆದರೆ ಇದೇ CAA ವಿರುದ್ಧ ಎಷ್ಟೊಂದು ಜನ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ದಾರೆ, ಆದರೆ ಮೋದಿ ಮಾತ್ರ ಅವರ ಮಾತನ್ನು ಕೇಳೋದಿಲ್ಲ. ಬಿಕಾಸ್ ಜನನಾಯಕ ಬೇರೆ, ಸರ್ವಾಧಿಕಾರಿ ಬೇರೆ. ಇನ್ನು ಮೋದಿ ಹೇಳಿರೋ ಎರಡನೇ ಸುಳ್ಳು ನೋಡೋದಾದರೆ, BJP ಸರ್ಕಾರವು ಉತ್ತರ ಪ್ರದೇಶದ ತ್ವರಿತ ಅಭಿವೃದ್ಧಿಗೆ ಚಾಲನೆ ನೀಡುತ್ತೆ. ಮಂಡೂರಿ ವಿಮಾನ ನಿಲ್ದಾಣ, ಮಹಾರಾಜ್ ಸುಹೇಲ್ ದೇವ್ ವಿಶ್ವವಿದ್ಯಾಲಯ ಮತ್ತು ರೈತರ ಕಲ್ಯಾಣ ಉತ್ತರ ಪ್ರದೇಶದಲ್ಲಿ ಅಭಿವೃದ್ಧಿ ಉತ್ತೇಜನ ಪಡೆದ ವಿವಿಧ ಯೋಜನೆಗಳಲ್ಲಿ ಸೇರಿದೆ. 2017ಕ್ಕಿಂತ ಮೊದಲು ಉತ್ತರ ಪ್ರದೇಶ ಗುಂಡಾರಾಜ್ ಮತ್ತು ಮಾಫಿಯಾ ಆಡಳಿತಕ್ಕೆ ಮಾತ್ರ ಸಾಕ್ಷಿಯಾಗಿದೆ ಅಂತ ಸುಳ್ಳುಗಳನ್ನೇ ಹೇಳಿದ್ದಾರೆ. ಆಜ್ ಭಾಜಪಾ ಸರ್ಕಾರ ಮೇ ಯುಪಿ ಕಾ ತೇಜ್ ವಿಕಾಸ ಹೋ ರಹಾ ಹೈ, ಮಂದೂರಿ ಏರ್ಪೋರ್ಟ್ ಬನಾ ಹೈ, ಮಹಾರಾಜಾ ಸುಹಲ್ ದೇವ್ ಯೂನಿವರ್ಸಿಟಿ ಬನಿ ಹೈ, ಕಿಸಾನ್ ಕಲ್ಯಾಣ ಕೆ ಕಾಮ ಹೋ ರಹೆ ಹೈ,
ಲೇಕಿನ್ ಯು ಪಿ ಕೆ ಸಹಜಾದೆ ಕೋ ಇನ್ ಕಾಮೋ ಸೆ ಪೇಟ್ ಮೇ ಕ್ಯೋ ದರ್ದ ಹೋನೆ ಲಗ್ತಾ ಹೈ ಇನ್ನೇ ಲಗ್ತಾ ಹೈ ಕಿ ಈ ಕ್ಷೇತ್ರ ಕಾ ವಿಕಾಸ ಹೋ ಗಯಾ ತೋ ಇನ್ಕಿ ದುಕಾನ್ ಕೈಸೆ ಚಲೇಗಿ ಆಪ್ನೆ ತೋ ಸಪಾ ಕೆ ಗುಂಡಾ ರಾಜ್ ಕೆ ವೋ ಪುರಾಣೆ ದಿನ ದೇಖೆ ಹೈ ಬಾಜಾರ್ ಶಾಮ್ 7 ಬಜೆ ಬಂದ್ ಹೋ ಜಾತೆ ಮಾತಾಯೇ ಬಹನೆ ಬಾಹರ್ ನಹೀ ನಿಕಲ್ ಪಾತಿ ಪಢಾಯಿ ಲಿಖಾಯಿ ತಕ್ ಕೆ ಲಿಯೆ ಬೇಟಿಯೋ ಕಾ ನಿಕಲ್ನಾ ಮುಷ್ಕಿಲ್ ಹೋತಾ ಭಾಯಿ ಔರ್ ಬಹನೋ ಆಜ್ ಭಾಜಪಾ ಸರ್ಕಾರ ಮೇ ಯುಪಿ ಇನ್ ಸಾರೆ ಸಂಕಟೋ ಸೆ ಬಾಹರ್ ನಿಕಲ್ ಆಯಾ ಹೈ. ಉತ್ತರ ಪ್ರದೇಶದಲ್ಲಿ 4 ವರ್ಷಗಳ ಹಿಂದೆ 8 ಮಂದಿ ಪೊಲೀಸರನ್ನ ಗುಂಡಿಕ್ಕಿ ಕೊಂದ ದಿನನೇ ಅಷ್ಟೇ ಭಯಾನಕವಾದಂತ 2 ಘಟನೆಗಳು ಗಮನಕ್ಕೆ ಬರಲೇ ಇಲ್ಲ. ಮೊದಲಿಗೆ ಅಲಹಾಬಾದ್ನಲ್ಲಿ ಒಂದೇ ಕುಟುಂಬದ 4 ಜನರನ್ನ ಕೊಲೆ ಮಾಡಲಾಯಿತು. ನಂತರ 19 ವರ್ಷದ ದಲಿತ ಯುವತಿ ಮತ್ತು ಆಕೆಯ ತಂದೆಯನ್ನ ಠಾಕೂರ್ ಜಾತಿಗೆ ಸೇರಿದವನು ಹುಡುಗಿಯ ಮದುವೆಗೆ ಕೆಲವೇ ಕೆಲವು ದಿನ ಇದೆ ಅನ್ನುವಾಗ ಕೊಲೆ ಮಾಡ್ತಾನೆ. ಗೂಂಡಾರಾಜ್ ಅನ್ನೋ ಹಣೆಪಟ್ಟಿ 2017ಕ್ಕಿಂತ ಮೊದಲು ಇದ್ದಿದ್ದು ಅಂತ ಮೋದಿ ಹೇಳ್ತಾರೆ. ಇವು ಪ್ರತ್ಯೇಕ ಘಟನೆಗಳಲ್ಲ, ತಮ್ಮ ಆಪ್ತ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲೇ ನಡೆದಿರುವಂತಹ ಪ್ರಕರಣಗಳು. ಇನ್ನು 4 ವರ್ಷದ ಹಿಂದೆನೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂಕಿಅಂಶಗಳ ಪ್ರಕಾರ 2018ರಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧಗಳಲ್ಲಿ ಉತ್ತರ ಪ್ರದೇಶ ಅಗ್ರಸ್ಥಾನದಲ್ಲಿದೆ. 59,445 ಅಪರಾಧಗಳು ನಡೆದಿದೆ. ಇದು 2017ಕ್ಕೆ ಹೋಲಿಸಿದ್ರೆ 7% ಹೆಚ್ಚಾಗಿದೆ. ಇದು ದೇಶದಲ್ಲಿ ಅತಿ ಹೆಚ್ಚು ಸಾಮೂಹಿಕ ಅತ್ಯಾಚಾರಗಳು ಮತ್ತು 2ನೇ ಅತಿ ಹೆಚ್ಚು ಅತ್ಯಾಚಾರ ನಡೆದಿರೋದು. 4,323 ಪ್ರಕರಣಗಳು ದಾಖಲಾಗಿದೆ. ಸೊ ವರದಕ್ಷಿಣೆ ಸಾವುಗಳು, ಮಕ್ಕಳ ವಿರುದ್ಧದ ಅಪರಾಧಗಳು, ಹಿರಿಯ ನಾಗರಿಕರ ವಿರುದ್ಧದ ಅಪರಾಧಗಳು ಇವೆಲ್ಲವೂ 2017ರಿಂದ ಹೆಚ್ಚಳವನ್ನ ದಾಖಲಿಸಿಕೊಂಡಿದೆ. 2018ರಲ್ಲಿ 131 ವೃದ್ಧರು ಕೊಲೆಯಾಗಿದ್ದಾರೆ. 2017ರಲ್ಲಿ 129 ಮಂದಿ ಸಾವನ್ನಪ್ಪಿದ್ದಾರೆ. ವರದಿಯಾದ ಕೊಲೆಗಳಲ್ಲಿ ರಾಜ್ಯ ಅತ್ಯಧಿಕ ಸ್ಥಾನದಲ್ಲಿದೆ. 2017ರಲ್ಲಿ 4,324 ಪ್ರಕರಣಗಳು ವರದಿಯಾಗಿರುವುದಾಗಿ NCERB ವಿಭಜಿತ ದತ್ತಾಂಶಗಳೇ ಲಭ್ಯವಾಗಿದೆ. ಹಾಗಾದ್ರೆ ಅಂಕಿಅಂಶಗಳು ನಿಜ ಅಂತಂದ್ಮೇಲೆ ಮೋದಿ ಹೇಳಿದ್ದೇನು? ನೀವೇ ಯೋಚನೆ ಮಾಡಿ. ಇನ್ನು ಮೋದಿ ಹೇಳಿದ 3ನೇ ಸುಳ್ಳು, SP ಕಾಂಗ್ರೆಸ್ ಆಡಳಿತದಲ್ಲಿ ಸಾಮಾನ್ಯ ಜನರ ಅಸುರಕ್ಷತೆ ಹೆಚ್ಚಾಗಿತ್ತು. ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷದವರು ಯಾವಾಗಲೂ ಭಯೋತ್ಪಾದಕರನ್ನ ಮುಕ್ತಗೊಳಿಸ್ತೇವೆ ಮತ್ತು ಅವರಿಗೆ ರಾಜಕೀಯ ಬಣ್ಣ ನೀಡ್ತಾರೆ. ಕಾಂಗ್ರೆಸ್ SPಯ ನೀತಿಗಳಿಂದಾಗಿ UP ಮತ್ತು ಭಾರತದಲ್ಲಿ ಭಯೋತ್ಪಾದನೆ ಪ್ರವರ್ಧಮಾನಕ್ಕೆ ಬಂದಿತ್ತು. ಗಡಿಗಳಲ್ಲಿ ಗುಂಡಿನ ದಾಳಿಗಳು ಆಗಾಗ್ಗೆ ನಡೀತಾ ಇದ್ವು. ಹಲವಾರು ರಾಜ್ಯಗಳಲ್ಲಿ ನಕ್ಸಲೀಯ ದಾಳಿಗಳು ಬಾಧಿಸ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ? ಅವರು ಶಾಂತಿಗಾಗಿ ಪಾಕಿಸ್ತಾನಕ್ಕೆ ಮನವಿ ಮಾಡಿದ್ರು. ಇದು ಭಾರತದ ಪ್ರತಿಷ್ಠೆಗೆ ಹಾನಿ ಮಾಡ್ತು. SP ಹಾಗೂ ಕಾಂಗ್ರೆಸ್ ಶಮನಗೊಳಿಸುವಿಕೆ, ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತದ ಸರಕುಗಳನ್ನ ಮಾರಾಟ ಮಾಡುವ ಅಂಗಡಿಯಾಗಿದೆ ಅಂತ ಮೋದಿಜಿ ಮತ್ತೆ ಮತ್ತೆ ಸುಳ್ಳುಗಳನ್ನೇ ಒತ್ತಿ ಒತ್ತಿ ಹೇಳ್ತಿದ್ದಾರೆ. तब सपा के सहजादे आतंक के समर्थन में दंगाइयों का सम्मान करते थे. धमाके करने वाले आतंकियों को छोड़ा जाता था. पीपुल्स स्लीपर सेल्स को राजनीति का कवर दिया जाता था. इसी रवैये के कारण देश भर में आतंकवाद फला फूला, अनेक माताओं को अपने बच्चों को बर्बाद होते देखा और इन लोगों का आज भी ऐसा ही रवैया है. ಪ್ರಧಾನಿ ಮೋದಿಯವರ ಅಧಿಕಾರಾವಧಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ಕೇಳುವ ರೈತರ ಮೇಲೇನೆ ಭಯೋತ್ಪಾದಕರಂತೆ ವರ್ತಿಸಿದ್ದಾರೆ. ದ್ವೇಷ ಭಾಷಣಗಳ ಮೂಲಕ ದೇಶದ ಯುವಜನರ ನಡುವೆ ವಿಷಬೀಜ ಬಿತ್ತುತ್ತಿದ್ದಾರೆ. ಸಣ್ಣ ಪುಟ್ಟ ಹಳ್ಳಿಗಳಲ್ಲೂ ಕೂಡ ಆಗಾಗ ಭಯಾನಕ ಹತ್ಯೆಗಳು ನಡೀತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ನಮ್ಮ ಪ್ರಧಾನಿ ದೇಶದ ಶಾಂತಿಗಾಗಿ ಯಾವ ಕ್ರಮ ಕೈಗೊಂಡಿದ್ದಾರೆ? ದೇಶದ ಪ್ರತಿಷ್ಠೆ ಉಳಿಯುವಂತಹ ಯಾವ ಕೆಲಸವನ್ನ ಮಾಡಿದ್ದಾರೆ? ಯಾವುದೂ ಇಲ್ಲ. ಬದಲಾಗಿ ಕೇಂದ್ರ ಸರ್ಕಾರವನ್ನ ಪ್ರಧಾನಿಯನ್ನ ಯಾವುದೇ ಪ್ರಜ್ಞಾವಂತರು ಪ್ರಶ್ನಿಸದಂತೆ UAPA ಕಾಯ್ದೆಯನ್ನ ಜಾರಿಗೆ ತಂದ್ರು. ಇದರಿಂದ ಯಾರಾದರೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ಅವರಿಗೆ ದೇಶ ದ್ರೋಹಿ ಅನ್ನೋ ಪಟ್ಟವನ್ನ ಕಟ್ಟಿ ನೇರವಾಗಿ ಜೈಲಿಗೆ ಸಾಗಿಸಲಾಗತ್ತೆ. ಮುಖ್ಯಮಂತ್ರಿಗಳನ್ನೇ ಜೈಲಿಗೆ ಕಳಿಸಲಾಗತ್ತೆ. ಇದು ಮೋದಿ ಕಂಡಿರುವ ದೇಶದ ಪ್ರತಿಷ್ಠೆ. ಮಹಾರಾಷ್ಟ್ರದ ಕಲ್ಯಾಣ ನಗರದಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಮಾತನಾಡಿ, ಮೊದಲ ಬಾರಿಗೆ 25 ಕೋಟಿ ಮಂದಿ ಬಡವರು ಬಡತನದಿಂದ ಹೊರಬರ್ತಿದ್ದಾರೆ. ಮೊದಲ ಬಾರಿಗೆ ಪ್ರತಿಯೊಬ್ಬ ಬಡ ವ್ಯಕ್ತಿಗೆ ಶಾಶ್ವತ ಮನೆ ಒದಗಿಸುವ ಬಗ್ಗೆ ಮಾತನಾಡಲಾಗ್ತಾ ಇದೆ. ಮೊದಲ ಬಾರಿಗೆ ಪ್ರತಿ ಮನೆಗೂ ನಲ್ಲಿ ನೀರು ಲಭ್ಯವಾಗಿದೆ. ಮೊದಲ ಬಾರಿಗೆ ಬಡವರು ಉಚಿತ ವೈದ್ಯಕೀಯ ಚಿಕಿತ್ಸೆಗೆ ಗ್ಯಾರಂಟಿ ಕಾರ್ಡ್ ಹೊಂದಿದ್ದಾರೆ. ಮತ್ತು ಬಡವರ ಮಗನ ನೇತೃತ್ವದ ಈ ಸರ್ಕಾರ ಬಡವರ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ. ಇಂದು ಮೊದಲ ಬಾರಿಗೆ ನಾವು ಭಾರತದಲ್ಲಿ ಹೊಸ ವಿಶ್ವಾಸವನ್ನ ನೋಡ್ತಾ ಇದ್ದೇವೆ ಅಂತ ಪ್ರಧಾನಿ ಅಪ್ಪಟ ಸುಳ್ಳುಗಳನ್ನ ಹೇಳಿದ್ದಾರೆ. ದೇಶ ಪಹಲಿ ಬಾರ್ 25 ಕರೋಡ್
ಮೇರೆ ಗರೀಬ್ ಭಾಯಿ ಬಹನೋ ಕೋ ಗರೀಬಿ ಸೇ ಬಹಾರ್ ನಿಕಲ್ತೆ ದೇಖ ರಹಾ ಹೈ ಹರ್ ಗರೀಬ್ ಕೆ ಲಿಯೆ ಪಕ್ಕೆ ಮಕಾನ್ ಬನಾನೆ ಕಾ ಪುರ್ಜೋಶ್ ಕಾಮ್ ಚಲ್ ರಹಾ ಹೈ ಪಹಲಿ ಬಾರ್ ಹರ್ ಘರ್ ಕೋ ನಲ್ ಸೇ ಜಲ್ ಮಿಲೆ ಯೆ ಅಭಿಯಾನ್ ಸಫಲತಾ ಕಿ ನಯಿ ಊಂಚಾಯಿಯೋ ಕೋ ಛೂ ರಹಾ ಹೈ ಪಹಲಿ ಬಾರ್ ಗರೀಬ್ ಕೆ ಪಾಸ್ ಬಿಮಾರಿ ಮೇ ಮುಫ್ತ ಇಲಾಜ್ ಕೆ ಲಿಯೆ ಗಾರಂಟಿ ಕಾರ್ಡ್ ಹೈ ಔರ್ ಗರೀಬ್ ಕೆ ಬೇಟೆ ಕಿ ಸರ್ಕಾರ್ ನೇ ಗರೀಬ್ ಕೋ ಸಬ್ಸೆ ಬಡಿ ಪ್ರಾಥಮಿಕತಾ ದಿ ಹೈ ಬಡತನ ಅಂದಾಜುಗಳ ಪಟ್ಟಿಯಲ್ಲಿ ಸುಮಾರು 456 ದಶಲಕ್ಷ ಜನಸಂಖ್ಯೆ ಹೊಂದಿರುವ ಭಾರತೀಯರು ಭಾರತದ ಜನಸಂಖ್ಯೆಯಲ್ಲಿ ಈಗ ಆದಾಯದೊಂದಿಗೆ ಜಾಗತಿಕ ಬಡತನ ರೇಖೆಯಡಿ ಜೀವಿಸ್ತಾ ಇದ್ದಾರೆ. ಅಂದ್ರೆ ದಿನಕ್ಕೆ 179 ರೂಪಾಯಿ 51 ಪೈಸೆ ಆದಾಯ ಇದೆ ಅಂತ ವಿಶ್ವ ಬ್ಯಾಂಕ್ ಅಂದಾಜು ಮಾಡಿದೆ. ಭಾರತದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಪ್ರತಿ ವಸ್ತುವಿಗೂ ಕೇಂದ್ರ ಸರ್ಕಾರ GST ವಿಧಿಸ್ತಾ ಇದೆ. ಹೀಗಿರುವಾಗ ನಮ್ಮ ಜನ ಎಲ್ಲಿ ಬಡತನದಿಂದ ಹೊರಬಂದಿದ್ದಾರೆ? 125 ದೇಶಗಳ ಹಸಿವಿನ ಸೂಚ್ಯಂಕದಲ್ಲಿ ಭಾರತ ಇರೋದು 111ನೇ ಸ್ಥಾನದಲ್ಲಿ. ಬಡವರು ಒಂದೊತ್ತು ಊಟವನ್ನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಗೆ ಮೋದಿಜಿ ನಮ್ಮ ದೇಶವನ್ನು ತಗೊಂಡು ಹೋಗಿ ನಿಲ್ಲಿಸಿದ್ದಾರೆ. ಒಂದೊತ್ತು ಊಟನೇ ಸರಿಯಾಗಿ ಸಿಗದೇ ಇದ್ದಮೇಲೆ ಬಡತನ ನಿರ್ಮೂಲನೆ ಮಾಡೋದು ಹೇಗೆ? ಅದು ದೂರದ ಮಾತು. ಅಂಬಾನಿ ಅದಾನಿ ಅಂತಹ ಉದ್ಯಮಿಗಳನ್ನು ನಂಬರ್ ಒನ್ ಶ್ರೀಮಂತರನ್ನಾಗಿ ಮಾಡಿರುವ ಮೋದಿ ಅವರನ್ನು ಬಡವರು ಅಂತ ಅಂದ್ಕೊಂಡು ಮೇಲೆತ್ತಾ ಇರ್ಬೋದೇನೋ, ಮೇ ಬಿ ಅವ್ರ ಬಗ್ಗೆನೂ ಮಾತಾಡ್ತಾ ಇರ್ಬೋದು. ಸೊ ನೋಡಿದ್ರಲ್ವಾ, ಇದು ಇವತ್ತಿನ ಮೋದಿಯ ಹಸಿ ಬಿಸಿ ಸುಳ್ಳುಗಳು. ಪ್ರಜೆಗಳಾದ ನಾವು ಮೋದಿ ಮಾತನ್ನು ನಂಬಬಾರ್ದು, ಮೋದಿ ಸುಳ್ಳುಗಳನ್ನು ನಂಬಿ ಮೋಸ ಹೋಗಬಾರ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.